ವರಾಹ ರೂಪಂ ಅಂತೇಳಿದರೆ ಒಂದು ಹಂದಿಯ ಅವತಾರ, ದೈವ ವರಿಷ್ಠಂ ಅಂತೇಳಿದರೆ ದೈವಗಳಲ್ಲಿ ಶ್ರೇಷ್ಠನಾದವನು ಅಂತೇಳಿ. ಎರಡು ಕನ್ನಡ ಪದ್ಯ ಮತ್ತು ಒಂದು ತುಳು ಪದ್ಯ ನನ್ನ ಮೂರು ಹಾಡುಗಳು ಕಾಂತಾರದಲ್ಲಿವೆ. ಹಾಗೆ ಟ್ಯೂನನ್ನು ಕಳಿಸ್ತಾರೆ ರಜನೀಶ್ ಲೋಕನಾಥ್ ಅವರು. ನಾನು ಇಡೀ ಕಥೆಯನ್ನು ಅವರು ಹೇಳಿದರು, ನಾನು ಇಡೀ ಕಥೆಯನ್ನು ಕೇಳಿದೆ. ನನಗೊಂದು ಎರಡು ದಿವಸ ಟೈಮ್ ಕೊಡ್ತಾರೆ ಅವರು. ಆ ಎರಡು ದಿವಸ ಟೈಮಲ್ಲಿ ಏನಾಗ್ತದೆ ಅಂತೇಳಿದರೆ ನಾನು ಕನಿಷ್ಠ 20-30 ವರ್ಷನ್ಗಳನ್ನು ಬರೆದು ಕಳಿಸ್ತೇನೆ. ಈ ಕ್ಲಾಸಿಕಲ್ ಟೈಪ್ ಅಂತ ಹೇಳಿದ್ರೆ ನನ್ನ ಮನಸ್ಸಲ್ಲಿ ಇತ್ತು, ಹಾಗಾಗಿ ಯಾಕೆ ಸಂಸ್ಕೃತ ಪ್ರಯತ್ನ ಮಾಡಬಾರ್ದು ಅಂತೇಳಿ ನಾನು ಸಂಸ್ಕೃತ ಒಂದು 4 ಲೈನನ್ನು ಬರೆದು ಅವರಿಗೆ ಕಳಿಸಿದೆ. ಇದು ಕಳಿಸುವಾಗ ಮಧ್ಯರಾತ್ರಿ 2:30 ಭಾಳ ವಿಶೇಷ ಏನಂತೇಳಿದರೆ ನನಗೆ ಪರಿಚಯವಿಲ್ಲದ ಬೇರೆ ಬೇರೆ ಊರಿನವರು ಹೇಗೋ ನನ್ನ ನಂಬರ್ ಕಲೆಕ್ಟ್ ಮಾಡಿ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಮತ್ತು ಕಾಲ್ ಮಾಡಿ ಗಂಟೆಗಟ್ಟಲೆ ಮಾತಾಡ್ತಿದ್ದಾರೆ. ಅದೊಂಥರ ವಿಶಿಷ್ಟ ಅನುಭವ ನನ್ನ ಮಟ್ಟಿಗೆ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್, ಮಂಗಳೂರು. ಸದ್ಯ ಕಾಂತಾರ ಸಿನಿಮಾ ಥಿಯೇಟರ್ನಲ್ಲಿ ಅಬ್ಬರದ ಒಂದು ಪ್ರದರ್ಶನಗಳನ್ನು ಕಾಣ್ತಾ ಇದೆ. ಎಲ್ಲೆಲ್ಲ ಬಿಡುಗಡೆ ಆಗಿದೆ, ಎಲ್ಲ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಾ ಒಂದು ದಾಖಲೆಯತ್ತ ಮುನ್ನುಗ್ಗುತ್ತಾ ಇದೆ. ಸಿನಿಮಾದ ಕತೆ, ನಿರ್ದೇಶನ, ಸಂಗೀತ ಹೇಗೆ ಇಷ್ಟ ಆಗಿದೆಯೋ ಹಾಗೇ ಸಿನಿಮಾದಲ್ಲಿ ಬರುವಂಥ ಒಂದು ಹಾಡು ಕೂಡ ಬಹಳ ವೈರಲ್ ಆಗ್ತಾ ಇದೆ. ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ನೋಡಿದರೆ ವರಹ ರೂಪಂ ಅಂತ ಒಂದು ಸಾಂಗ್ ತುಂಬ ವೈರಲ್ ಆಗ್ತಾ ಇದೆ. ಈ ಹಾಡನ್ನು ಬರೆದವರು ಯಾರು, ಅವರಿಗೆ ಈ ಹಾಡು ಯಾವಾಗ ಆಲೋಚನೆ ಬಂತು, ಅವರ ಒಂದು ಸಣ್ಣ ಒಂದು ಕಿರು ಪರಿಚಯನ ನಿಮಗೆ ಮಾಡ್ತೀನಿ. ನನ್ನ ಜೊತೆ ನ್ಯಾಯವಾದಿಗಳಾಗಿರುವಂತಹ ಹಾಗೆ ಬರಹಗಾರರಾಗಿರುವಂತಹ ಶಶಿರಾಜ್ ಕಾವೂರ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಮೊದಲನೇದಾಗಿ ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ನೀವು ಬರೆದಂತಹ ವರಹ ರೂಪಂ ಹಾಡು, ಹಾಗೇ ವಾಪೊರ್ಲಿಯ ಆ ಒಂದು ಹಾಡು ಕೂಡ ಕಾಂತಾರ ಸಿನಿಮಾದಲ್ಲಿ ಬಳಕೆಯಾಗಿದೆ. ಮೊದಲನೇದಾಗಿ ನಾವು ವಾಪೊರ್ಲಿಯಿಂದ ಬರೋಣ. ನಿಮಗೆ ಮೊದಲನೇದಾಗಿ ಕಾಂತಾರ ತಂಡದಿಂದ ಕಾಲ್ ಬಂದದ್ದು ಯಾವಾಗ ಮತ್ತು ಯಾಕಾಗಿ? ನನಗೆ ನಾವು 2007 ಸುಮಾರು 15-16 ವರ್ಷದ ಹಿಂದೆ ನಾವು ತುಳುವಲ್ಲಿ ಒಂದು ದೀಪನಲಿಕೆ ಅಂತೇಳಿ ಒಂದು ಆಲ್ಬಮ್ ಮಾಡಿದ್ವಿ. ಅದರಲ್ಲಿ ಒಂದು ಹಾಡು ವಾಪುರ್ಲಿ ಅನ್ನುವಂಥ ಹಾಡು, ಅದು ಇಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು. ಒಂದು ಕೋಲದ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಂಥ ಹಾಡು ಅದು. ಅದಕ್ಕೆ ಒರಿಜಿನಲ್ ನಾವು ತಾಸೆ, ಒರಿಜಿನಲ್ ನಾದಸ್ವರ ಇಂಥದ್ದನ್ನೆಲ್ಲ ಬಳಕೆ ಮಾಡಿ ಮಾಡಿದಂಥದ್ದು. ಮೈಮ್ ರಾಮದಾಸ್ ಅವರು ಅದನ್ನು ರಾಗ ಸಂಯೋಜನೆ ಮಾಡಿ ಹಾಡಿದ್ದರು ಕೂಡ, ಹಾಡನ್ನು ಹಾಡಿದ್ದು ಕೂಡ ಮೈಮ್ ರಾಮದಾಸ್ ಅವರು. ಕಾಂತಾರ ಫಿಲ್ಮ್ ಶೂಟಿಂಗ್ ಆಗ್ತಿದೆ ಮತ್ತು ಭಾಳ ಅಬ್ಬರದಲ್ಲಿ ಶೂಟಿಂಗ್ ಆಗ್ತಿದೆ, ಒಳ್ಳೆ ನಡೀತಾ ಇದೆ ಶೂಟಿಂಗ್ ಅನ್ನುವಂಥ ಮಾಹಿತಿ ನನಗೆ ಸಿಗ್ತಾ ಇತ್ತು. ಯಾಕೆಂದರೆ ಗೆಳೆಯ ರಾಮದಾಸ್ ಹೇಳ್ತಾ ಇದ್ರು, ಅವರು ಅದರಲ್ಲಿ ಒಂದು ಪಾತ್ರ ಕೂಡ ಮಾಡಿದರು. ಅದರ ಜೊತೆಗೆ ಮ್ಯೂಸಿಕಲ್ ವರ್ಕ್ ಕೂಡ ಅವರು ರಜನೀಶ್ ಲೋಕನಾಥ್ ಜೊತೆಗೆ ಜಾನಪದ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಪಾಡ್ದನಗಳು, ಆಲಾಪಗಳು ಅದನ್ನೆಲ್ಲ ಮಾಡ್ತಾ ಇದ್ದರು. ಅದೆಲ್ಲ ರಿಪೋರ್ಟ್ ನನಗೆ ಹೇಳ್ತಾ ಇದ್ರು, ನಾವು ಯಾವಾಗಲೂ ಸಿಗ್ತಾ ಇದ್ವಿ, ಕಾಂತಾರದ ಬಗ್ಗೆ ಹೇಳ್ತಾ ಇದ್ರು. ಈ ನಡುವೆ ಇದು ಒಂದು ಕೋಲದ ಕಾನ್ಸೆಪ್ಟ್ ಆದ್ದರಿಂದ ಇಡೀ ಕತೆ, ನಮ್ಮ ವಾಪುರ್ಲಿಯ ಹಾಡನ್ನು ಆ್ಯಸ್ ಇಟ್ ಈಸ್ ಬಳಕೆ ಮಾಡ್ಬೋದಾ ಅನ್ನುವಂಥ ರಿಷಬ್ ಶೆಟ್ಟಿ ಅವರ ಒಂದು ಅನಿಸಿಕೆಗೆ ಪೂರಕವಾಗಿ ರಾಮದಾಸ್ ಅವರು ನನ್ನ ಹತ್ರ ಹೇಳಿದರು, ನಾನು ಬರೆದ ಹಾಡಾದ್ದರಿಂದ ಅದನ್ನು ನಾವು ಹೊಂಬಾಳೆ ಫಿಲ್ಮ್ಸ್ನವ್ರಿಗೆ ಕೊಡಬೇಕಾಗುತ್ತೆ ಅಂತ. ಅದಕ್ಕೆ ನಾವು ಆ ಬಗ್ಗೆ ಮಾತುಕತೆ ಮಾಡಲಿಕ್ಕೆ ಅಂಥೇಳಿ ರಿಷಬ್ ಶೆಟ್ಟರು ಮಂಗಳೂರಿಗೆ ಬಂದಿದ್ದರು. ನಾನು ಹೋದೆ, ಹೋಗಿ ನಾವು ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅದರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನನ್ನ ನಾಟಕದ ಬಗ್ಗೆ, ನನ್ನ ಈ ಥರ ಆಸಕ್ತಿಗಳ ಬಗ್ಗೆ ರಿಷಬ್ ಶೆಟ್ಟರಿಗೆ ಬಹಳ ಆಸಕ್ತಿ ಆಯಿತು. ಈ ಹಿಂದೆ ಅವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನೊಂದು ಲಾಯರ್ ಪಾತ್ರ ಮಾಡಿದ್ದೆ ಅವರದ್ದೇ ಸಿನಿಮಾದಲ್ಲಿ, ಹಾಗಾಗಿ ನನಗೆ ಮೊದಲೇ ಅವರದ್ದು ಪರಿಚಯ ಇತ್ತು. ಬನ್ನಿ ಕಾವ್ರೇ, ಈಗ ನಿಮ್ಮ ವಾಪುರ್ಲಿ ಹಾಡನ್ನು ಬಳಕೆ ಮಾಡ್ತೀವಿ ಅಂತೇಳಿ ನಾನು ಖುಷಿಯಿಂದ ನನ್ನ ಅನಿಸಿಕೆ ಹೇಳಿದೆ. ಆ ನಂತರ ಅವರು ನನ್ನ ಆಸಕ್ತಿಗಳನ್ನೆಲ್ಲ ಗಮನಿಸಿ, ನೀವೆಲ್ಲ ಹಾಡು ಬರೀತೀರಲ್ಲ, ನೀವು ಯಾಕೆ ಇನ್ನೊಂದು ಹಾಡು ಬರೀಬಾರ್ದು ನಮಗೆ ಅಂತ, ಬರೆಯೋಣ ಸರ್ ಅಂತ ಹೇಳಿದೆ. ಹಾಗೆ ಒಂದು ಟ್ಯೂನನ್ನು ಕಳಿಸ್ತಾರೆ ರಜನೀಶ್ ಲೋಕನಾಥ್ ಅವರು. ಆ ಟ್ಯೂನ್ ಒಂಥರ ಕ್ಲಾಸಿಕಲ್ ಟ್ಯೂನ್ ಇರ್ತದೆ. ನಾನು ಇಡೀ ಕಥೆಯನ್ನು ಅವರು ಹೇಳಿದರು, ನಾನು ಇಡೀ ಕಥೆಯನ್ನು ಕೇಳಿದೆ. ಆನಂತರ ನಾವು ಅಲ್ಲಿಂದ ಹೋಗ್ತೇವೆ. ನನಗೊಂದು 2 ಟೈಮ್ ಕೊಡ್ತಾರೆ ಅವರು. ಆ 2 ಟೈಮಲ್ಲಿ ಏನಾಗ್ತದೆ ಅಂತೇಳಿದರೆ ನಾನು ಕನಿಷ್ಠ 20-30 ವರ್ಷನ್ಗಳನ್ನು ಬರೆದು ಕಳಿಸ್ತೇನೆ. ಸೇಮ್ ಒಂದೇ ಟ್ಯೂನಿಗೆ
ಇಪ್ಪತ್ತರಿಂದ ಮೂವತ್ತು ವರ್ಷ ಬೇರೆ 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 ಸ್ಟ್ಯಾನ್ಸಗಳನ್ನು ಬರೆದು ನನಗೆ ಫ್ರೀ ಇರುವಾಗ ನಾವು ಕೋರ್ಟಲ್ಲಿ ನಮ್ಮದು ಬೇರೆ ಬೇರೆ ಕೆಲಸಗಳಿರ್ತವೆ, ಅದರ ನಡುವೆ ನಾನು ಯಾವಾಗೆಲ್ಲ ನನ್ನ ಮನಸ್ಸು ಅದರ ಅಥವಾ ವಾಲ್ತಾ ಇರ್ತು, ನಾನು ಹೊಸ ಹೊಸ ವರ್ಷನ್ಗಳನ್ನು ರೆಡಿ ಮಾಡಿ ಅವರಿಗೆ ಕಳಿಸ್ತಾ ಇದ್ದೆ. ಅವರದ್ದು ಅವರಿಂದೇನು ಧನಾತ್ಮಕ ಪ್ರತಿಕ್ರಿಯೆ ಬರ್ತಾ ಇರಲಿಲ್ಲ. ಅಂದರೆ ಅವರಿಗೇನೋ ಬೇಕಿತ್ತು, ಆ್ಯಸ್ ಎ ಡೈರೆಕ್ಟರ್ ನಿರ್ದೇಶಕರಾಗಿ ಅವರದ್ದು ಒಂದು ದೃಷ್ಟಿಕೋನ ಇತ್ತು. ಆ ದೃಷ್ಟಿಕೋನಕ್ಕೆ ಪೂರಕವಾಗಿ ನನ್ನ ಬರವಣಿಗೆಯಲ್ಲಿ ಬರ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ಅವರು ವಾಯ್ಸ್ ಮೆಸೇಜ್ ಆಗ್ತಾಯಿದ್ರು, ಕವರ್ರೆ ನನಗೆ ಇನ್ನೂ ಏನೋ ಬೇಕು, ನಂದು ನನಗೆ ಸಮಾಧಾನ ಆಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಕೊನೆಗೆ ಅವರು ಮತ್ತೆ ನನಗೆ ಮೀಟ್ ಮಾಡ್ತಾರೆ, ಇಡೀ ಕಥೆಯನ್ನು ಹೇಳ್ತಾರೆ. ಇಡೀ ಕಥೆಯನ್ನು ಹೇಳಿ ಈ ಈ ಜಾಗದಲ್ಲಿ ಅದನ್ನು ಪ್ಲೇಸ್ಮೆಂಟ್ ಮಾಡಲಿಕ್ಕಿದೆ ಅಂಥೇಳಿ ಆ ಸಮಯ ಆ ಸಂದರ್ಭ ಆ ಸನ್ನಿವೇಶವನ್ನು ವಿವರಣೆ ಕೊಡ್ತಾರೆ. ವಿವರಣೆ ಕೊಡುವಾಗ ನನಗೆ ಒಂದು ಬೇರೆ ರೀತಿಯ ಹೊಳಹು ಬಂತು. ಅದಾಗಿ ನಾವು ತುಂಬ ಹೊತ್ತು ಅಲ್ಲಿಂದ ನಾವು ಹೊರಡುವಾಗಲೇ ತುಂಬ ಲೇಟ್ ಆಗಿದೆ, 11:30 ಆಗಿದೆ ಚರ್ಚೆ ಎಲ್ಲ ಮುಗ್ದಾಗುವಾಗ. ನಂತರ ನಾನು ಮನೆಗೆ ಹೋಗಿ ಊಟ ಮಾಡಿ ಒಂದು 2 ಗಂಟೆವರೆಗೆ ಅದನ್ನು ಕೂತ್ಕೊಂಡು 2:30 ನಾನು ಅದನ್ನು ಈ ಕ್ಲಾಸಿಕಲ್ ಟೈಪ್ ಅಂತ ಹೇಳಿದ್ರೆ ನನ್ನ ಮನಸ್ಸಲ್ಲಿತ್ತು. ಹಾಗಾಗಿ ಯಾಕೆ ಸಂಸ್ಕೃತ ಪ್ರಯತ್ನ ಮಾಡಬಾರ್ದು ಅಂತೇಳಿ ನಾನು ಸಂಸ್ಕೃತ ಒಂದು 4 ಲೈನನ್ನು ಬರೆದು ಅವರಿಗೆ ಕಳಿಸಿದೆ. ಇದು ಕಳಿಸುವಾಗ ಮಧ್ಯರಾತ್ರಿ 2:30 2:30 3 ಗಂಟೆಗೆ ಅವ್ರದ್ದು ವಾಯ್ಸ್ ಮೆಸೇಜ್ ರಿಪ್ಲೈ ಬರ್ತದೆ, ಕವರ್ ಇದು ಸಖತ್ತಾಗಿದೆ, ಇದನ್ನೇ ಕಂಟಿನ್ಯೂ ಮಾಡಿ ಅಂತೇಳಿ. ಆನಂತರ ಮತ್ತೊಂದು ಪ್ಯಾರಾ ನಾನು ಬರೆದು ಕಳಿಸ್ತೇನೆ, ಅದು ಅದು ಕೂಡ ಅವರಿಗೆ ಓಕೆ ಆಗ್ತದೆ. ಮರು ದಿವಸ ಅದನ್ನು ಮತ್ತೆ ಅವರು ವಾಯ್ಸ್ ಮೆಸೇಜ್ ಹಾಕ್ತಾರೆ, ತುಂಬ ಚೆನ್ನಾಗಿ ಬಂತು, ನೀವು ಅದನ್ನು ಹಾಡಿ ಕಳಿಸಿ ಅಂತೇಳಿ. ಮತ್ತು ನಾನು ನನ್ನ ವಾಯ್ಸಲ್ಲಿ ಅದನ್ನು ಹಾಡಿ ಕಳಿಸ್ತೇನೆ. ಈ ನಡುವೆ ರಾಮದಾಸಿಗೆ ಕೂಡ ನಾನು ಕಳಿಸಿದ್ದೆ ಅದನ್ನು, ಮತ್ತು ಅವರು ಅದನ್ನು ಅಜನೀಶ್ ಲೋಕನಾಥಿಗೆ ಕಳಿಸ್ತಾರೆ. ಆ ನಂತರ ಅದು ಆ ಸಾಂಗ್ ಓಕೆ ಆಗ್ತದೆ. ನನಗೆ ರಾಮದಾಸ್ ಹೇಳಿದರು ನಿಮ್ಮ ಹಾಡು ತುಂಬ ಚೆನ್ನಾಗಿ ಬರ್ಬೋದು, ಯಾಕೆಂದರೆ ನಾನು ಕೂಡ ಕೇಳಿದೆ ಅದನ್ನು ಅಂತೇಳಿ. ಇದಾಗಿ 1 ವಾರ ಬಿಟ್ಟುಕೊಂಡು ಮತ್ತೆ ಒಂದು ಬೇಟೆದು ಹಾಡು ಬರೀಬೇಕು ಅಂತ ಹೇಳಿದರು. ಅಂದರೆ ಅವರಿಗೆ ಇದರಲ್ಲಿ ಒಂದು ಒಂಥರ ಇಂಪ್ರೆಷನ್ ಆಗಿತ್ತು. ಹಾಗಾಗಿ ಜನಪದ ಒಂದು ಅವರು ಬೇಟೆಗೆ ಹೊರಡುವಾಗ ಇಡೀ ಇಡೀ ತಂಡ ಬೇಟೆಗೆ ಹೊರಡ್ತದಲ್ಲ, ಆಗ ಒಂದು ಕಾಡಿನಲ್ಲಿ ಮೃಗಗಳ ಬೇಟೆಯ ಜೊತೆಗೆ ಕಿಶೋರ್ ಅವರ ಕ್ಯಾರೆಕ್ಟರನ್ನು ಕೂಡ ಅವರು ಹೇಗಾದರೂ ಮಾಡಿ ಕೊಲ್ಲಬೇಕು ಅನ್ನೋಂಥ ಒಂದು ಅವರ ಮನಸ್ಸಲ್ಲಿ ಇರುವಂಥದ್ದು. ಹಾಗಾಗಿ 2 ಬೇಟೆಯನ್ನು ಕಾನ್ಸೆಪ್ಟನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಬರಲಿಕ್ಕಾಗ್ತದೆ ನೋಡಿ ಅಂತ ಹೇಳಿದರು. ಜನಪದ ಒಂದು ಫಸ್ಟಿಗೆ ಒಂದು ಸೊಲ್ಲು ಬರ್ತದೆ, ಅಂದರೆ ಜನಪದ ಸೊಲ್ಲಿನೊಟ್ಟಿಗೆ ಈ ಹಾಡನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಆ ಹಾಡನ್ನು ಕೂಡ ನಾನು ಬರೆದೆ. ಹಾಗಾಗಿ 2 ಕನ್ನಡ ಪದ್ಯ ಮತ್ತು 1 ತುಳು ಪದ್ಯ ನನ್ನ 3 ಹಾಡುಗಳು ಕಾಂತಾರದಲ್ಲಿವೆ. ವಾಪುರ್ಲಿಯ ಸಾಂಗ್ ಬಹುಶಃ ತುಳು ಮಾತನಾಡುವ ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರತಿಯೊಬ್ಬರು ಕೇಳಿರುವಂಥ ಹಾಡು, ಅಷ್ಟು ಪಾಪ್ಯುಲಾರಿಟಿ ಆಗಿದೆ. ಸದ್ಯ ಈಗ ಏನು ಕಾಂತಾರದ ನಮ್ಮ ಈಗ ಒಂದು ವೈರಲ್ ಆಗಿರುವಂಥ ಸಾಂಗ್ ಏನಿದೆ, ಎಲ್ಲರಿಗೂ ಒಂದು ಆಶ್ಚರ್ಯ, ಈ ಒಂದು ಡಿವೈನ್ ಫೀಲ್ ಇರುವ ಸಾಂಗನ್ನು ಅವರು ಯಾವ ಗಳಿಗೆಯಲ್ಲಿ ಬರೆದಿರಬಹುದು, ಯಾವ ಮೂಡಲ್ಲಿ ಬರೆದಿರಬಹುದು ಅಂತ ಅಂದಾಜು ಆ ಒಂದು ಮೊದಲ ಲೈನ್ ನಿಮಗೆ ಎಷ್ಟು ಗಂಟೆಗೆ ಬಂತು, ಹೇಗೆ? ಪ್ರೊಫೆಸರ್ ರಿಷಬ್ ಶೆಟ್ಟರು ಈ ಹಿಂದೆ ಇದನ್ನು ಹೇಳಿದ್ದಾರೆ, ಈ ಸಿನಿಮಾ ಮಾಡಿದ್ದಲ್ಲ ಆದದ್ದು ಅಂತೇಳಿ. ಒಂದು ದೈವೇಚ್ಛೆ ಮತ್ತು ಆ ದೈವದ ಅನುಗ್ರಹ ಇದ್ದರೆ ಮಾತ್ರ ಇಂಥ ಸಿನಿಮಾಗಳನ್ನು ಮಾಡಲಿಕ್ಕೆ ಸಾಧ್ಯ. ಪ್ರಾಯಶಃ ನನ್ನ ಪ್ರಕಾರ ನನಗೆ ಈ ಹಾಡನ್ನು ಬರಲಿಕ್ಕೂ ಕೂಡ ಒಂದು ದೈವ ಪ್ರೇರಣೆ ಆಗಿರ್ಬೋದು ಅಂತ ಹೇಳ್ತೇನೆ. ಯಾಕೆಂತೇಳಿದರೆ 12 ಗಂಟೆವರೆಗೆ ನಮ್ಮ ಮೈಂಡ್ ಬ್ಲ್ಯಾಂಕ್ ಆಗಿತ್ತು. 12 ಗಂಟೆಯಿಂದ 2 ಗಂಟೆವರೆಗೆ ಯೋಚನೆ ಮಾಡ್ತಿದ್ದೆ. 2:30 ಮಧ್ಯರಾತ್ರಿ 2:30 ಏನೋ ಒಂದು 4 ಲೈನ್ ಸಂಸ್ಕೃತದ ಹೊಳಿತದಂತಾದರೆ ಅದಕ್ಕೆ ಕೂಡ ಪಂಜುರ್ಲಿ ಅನುಗ್ರಹ ಅಂತೇಳಿ ನಾನು ಹೇಳ್ತೇನೆ. ವರಾಹ ರೂಪಂ ಅನ್ನುವಂಥದ್ದು ಒಂದು ವೈಲ್ಡ್ ಬೋರ್ ಅಂತೇಳಿದರೆ ಒಂದು ವರಾಹನ ಒಂದು ಅವತಾರ, ಒಂದು ಹಂದಿಯ ಅವತಾರ. ಮತ್ತು ದೈವ ವರಿಷ್ಠಂ ಅಂತೇಳಿದರೆ ದೈವ ಅಂದರೆ ದೇವರಲ್ಲ, ಅದು ಆ್ಯಕ್ಚುಲಿ ದೈವ. ಇಲ್ಲಿ ನಮ್ಮ ತುಳುನಾಡಲ್ಲಿ ದೈವಗಳು ನಾವು ಆರಾಧಿಸುವಂಥದ್ದು, ದೇವರಿಗಿಂತ ಒಂದು ಹೆಜ್ಜೆ ಮುಂದೆ. ನಮ್ಮ ತುಳುನಾಡಲ್ಲಿ ದೈವಗಳು ಅಂತೇಳಿದರೆ ದೇವರಿಗಿಂತ ಒಂದು ಹೆಜ್ಜೆ ಮುಂದೆ. ಸೊ ದೈವಗಳನ್ನು ದೈವಗಳಲ್ಲಿ ಅದು ವರಿಷ್ಠ ಅಂತೇಳಿದರೆ ಶ್ರೇಷ್ಠವಾದದ್ದು ಅಂಥೇಳಿ. ಮತ್ತು ಅದರ ಮುಖ ಬಹಳ ಸಂಪ್ರೀತವಾಗಿರ್ತದೆ, ಒಂದು ಮಂದಸ್ಮಿತ ಇರ್ತದೆ, ನಗುಮುಖ ಇರ್ತದೆ, ಮತ್ತು ರಕ್ಷಾ ಕವಚ ಇರ್ತದೆ. ಅದರದ್ದು ಒಂದು ರಕ್ಷಾ ಕವಚ ಅಂತೇಳಿದರೆ ನಮಗೆ ದೈವದ್ದು ಒಂದು ಹಿಂದುಗಡೆ ಬಲ ಇದ್ದರೆ ಅಥವಾ ಒಂದು ಒಂದು ರಕ್ಷಣೆ ಇದ್ದರೆ ಬೇರೆ ಯಾವುದು ನಮಗೆ ಬೇಡ ಅಂತ ಒಂದು ನಂಬಿಕೆಯಲ್ಲಿ ನಾವು ತುಳುನಾಡಿನವರು ಇರುವವರು. ಹಾಗಾಗಿ ಅದನ್ನು ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು, ಕನ್ನಡದಲ್ಲಿ ನಾನು ಯೋಚನೆ ಮಾಡಿಕೊಂಡು ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅದನ್ನು ಬರೆದೆ. ಇದೊಂದು ದೈವ ಪ್ರೇರಣೆ ಅಷ್ಟೆ.
ಸರಿ, ಈಗ ಮತ್ತೊಂದು ಸಾಂಗ್ ಕೂಡ ತಾವು ಬರೆದಿದ್ದೀರಿ ಅಂತ ಹೇಳಿದೆ, ಅದರ ಒಂದು ಲೈನ್ ಮತ್ತು ಒಂದು ಅರ್ಥದ ಬಗ್ಗೆ ಹೇಳಬಹುದಾ? ಅದರಲ್ಲಿ ಹತ್ತೂರಲ್ಲಿ ಹುತ್ತ ಕಟ್ಕೊಂಡು ಹಾವು ಮಲಗಿದೆ ಅನ್ನುವಂಥದ್ದೊಂದು ಕೆಲವು ಬರ್ತದೆ. ಅಂದರೆ ಅದೊಂಥರ ಬೇಟೆಗೆ ಹೋಗುವಾಗ ಅಲ್ಲಿ ಕಿಶೋರ್ ಇದ್ದಾರೆ, ಫಾರೆಸ್ಟ್ ಆಫೀಸರ್ ಇದ್ದಾರೆ, ಅವರು ಇವರನ್ನು ಹೊಂಚಾಕ್ತಾ ಇದ್ದಾರೆ. ಅವರು ಇವರನ್ನು ಹೊಂಚಾಕ್ತಿರುವಾಗ ಇವರು ಅವರನ್ನು ಭೇಟೆ ಮಾಡುವುದು, ಆ ರೀತಿಯ ಅರ್ಥ ಬರುವಂಥದ್ದು ಆ ಹಾಡಲ್ಲಿದೆ. ಸರಿ, ಈಗ ಏನಂತ ಹೇಳಿದರೆ ಒಂದು ಟ್ಯೂನ್ ಕೊಟ್ರು ಅಂತ ಹೇಳಿದ್ರಿ, ಅವ್ರು ಟ್ಯೂನ್ ಕೊಟ್ಟ ಮೇಲೆ ನೀವೊಂದು ಲಿರಿಕ್ಸ್ ಬರ್ತೀರ, ಅಲ್ಲಿ ಹಾಡು ಅಲ್ಲಿಗೆ ಪರಿಪೂರ್ಣ ಆಗೋದಿಲ್ಲ, ಅಲ್ಲಿ ಲೈವ್ ಇನ್ಸ್ಟ್ರೂಮೆಂಟ್ ಬಂದಾಗ ಮಾತ್ರ ಈಗ ಮನ ಮುಟ್ಟುವಂಥ ಇದು ಆಗೋದು. ಬಹುಶಃ ಈಗ ಫಸ್ಟ್ ಕಾಪಿ ಅಂತ ಬರುತ್ತೆ ಒಂದು ಸಾಂಗಿಗೆ ಇನ್ಸ್ಟ್ರೂಮೆಂಟ್ ಲೈವ್ ಆಗಿ ಹಾಕಿದ ಮೇಲೆ ನಿಮಗೆ ಫಸ್ಟ್ ಕಾಪಿ ಬಂದಾಗ ಎಷ್ಟು ಖುಷಿಯಾಯಿತು, ಹಾಗೆ ತಾವು ಅಂದ್ಕೊಂಡಿದ್ರ ಆ ಔಟ್ಪುಟ್ ಬರಬಹುದು ಸಾಂಗಲ್ಲಿ ಅಂತ? ನನಗೆ ಅಜನೀಶ್ ಲೋಕನಾಥ್ ಅವರು ಟ್ಯೂನನ್ನು ಕಳಿಸುವಾಗಲೇ ನನಗೊಂಥರ ಇಷ್ಟ ಆಗಿತ್ತು, ಅದು ಒಂದು ಒಂದು ರೀತಿ ಅದು ಕ್ಯಾಚಿ ಆಗಿತ್ತು. ನಾನು ಅದರ ಮೇಲೆ ವರ್ಕ್ ಮಾಡುವಾಗ ನನಗೆ ಹೊಳೆದ ಲೈನ್ಸ್ಗಳೇನಿದೆ ಅದನ್ನು ನಾನೇ ಒಮ್ಮೆ ಗುನುಗಿದ್ದೆ. ಗುನುಗಿದ ಮೇಲೆ ನನಗೆ ಒಂದು ಆತ್ಮಸಂತೋಷ ಅಂತ ಹೇಳ್ತಾರೆ, ಆ ರೀತಿ ಆಗಿತ್ತು. ಮತ್ತು ಈ ರೀತಿ ಈ ಸಾಂಗ್ ಹೀಗೆ ಬರ್ಬೋದು, ಇನ್ನೂ ಒಂದು ಒಳ್ಳೆ ಕ್ಲಾಸಿಕಲ್ ಸಿಂಗರ್ ಹತ್ರ ಇದನ್ನು ಹಾಡಿಸಿದರೆ ಇನ್ನೂ ಚೆನ್ನಾಗಿ ಬರ್ಬೋದು ಅನ್ನುವಂಥದ್ದು ನಿರೀಕ್ಷೆ ನನಗಿತ್ತು. ಆ ನಿರೀಕ್ಷೆಗಿಂತ ಮೀರಿ ಅದನ್ನು ಅವರು ಹಾಡುಗಾರರು ಹಾಡಿದ್ದಾರೆ. ಭಾಳ ಒಳ್ಳೆಯ ಒಂದು ಸಂಗೀತ ಮತ್ತು ಒಳ್ಳೆಯ ಹಾಡುಗಾರರು. ಸರಿ, ಇವಾಗ ಸಿನಿಮಾದ ಮೊದಲ ಕಂಟೆಂಟ್ ಅಂತ ಬಂದಿದ್ದು ಟೀಸರ್, ಆಮೇಲೆ ಒಂದು ಹಾಡನ್ನು ಮಾತ್ರ ಬಿಡ್ತಾರೆ ಸಿಂಗಾರ ಸಿರಿಯೆ ಅಂತ. ಆ ಹಾಡು ಕೂಡ ತುಂಬ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ, 60 ಲಕ್ಷಕ್ಕಿಂತ ಜಾಸ್ತಿ ಜನ ಸಾಂಗನ್ನು ಕೇಳ್ತಾರೆ. ಆಮೇಲೆ ಬಂದದ್ದು ಟ್ರೈಲರ್. ಬಟ್ ನೀವು ಬರೆದಂತಹ ಎರಡು ಹಾಡು ಕೂಡ ಒಫಿಷಿಯಲ್ ಆಗಿ ಬಿಡುಗಡೆ ಆಗಿರಲಿಲ್ಲ, ಎಲ್ಲರೂ ಜನಗಳು ಥಿಯೇಟ್ರ್ನಲ್ಲೇ ನೋಡಿದ್ದ ಅದನ್ನು. ಈಗ ಫಸ್ಟಿಗೆ ಥಿಯೇಟ್ರ್ನಲ್ಲಿ ನೋಡಿ ಯಾರಾದರೂ ಮೊದಲು ಕಾಲ್ ಮಾಡಿ ತುಂಬ ಹೊಗಳಿದ್ದು ನೀವೇ ಬರೆದದ್ದು ಹೌದಾ ಸರ್, ಏನಾದರೊಂದು ಅತ್ಯದ್ಭುತವಾದಂಥ ಒಂದು ಕಮೆಂಟ್ ಬಂದಿತ್ತು ಸರ್? ಖಂಡಿತ ಬಂದಿತ್ತು ನನಗೆ. ನಾನು ಕೂಡ ನನ್ನ ಫ್ಯಾಮಿಲಿ ಒಟ್ಟಿಗೆ ಫಿಲ್ಮ್ ನೋಡುವಾಗ ನನಗೆ ಒಂದು ಒಂಥರ ರೋಮಾಂಚನ ಆಯಿತು. ಈ ಸಿನಿಮಾದಲ್ಲಿ ನಾನು ಒಂದು ಪಾರ್ಟ್ ಆದೆ ಅನ್ನುವಂಥದ್ದು ಕೂಡ ನನಗೆ ಖುಷಿ ಇತ್ತು. ಸಿನಿಮಾ ಮುಗಿದ ಕೂಡಲೇ ರಿಷಬ್ ಸರಿಗೆ ಫೋನ್ ಮಾಡಿದೆ, ಸರ್ ಥ್ಯಾಂಕ್ ಯು, ನನ್ನನ್ನು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಮಾಡಿದ್ರಿ ನೀವು ಅಂತೇಳಿ. ಆನಂತರ ನನಗೆ ಬೆನ್ನು ಬೆನ್ನು ಮೆಸೇಜ್ಗಳು, ಬೆನ್ನು ಬೆನ್ನು ಕಾಲ್ಗಳು. ಮತ್ತು ನಾನು ಇವತ್ತು ಕೂಡ ಅಷ್ಟೇ ಕೋರ್ಟಿಗೆ ಹೋಗುವಾಗ ನಮ್ಮದು ಕೋರ್ಟಲ್ಲೇ ಒಂದು ವಾಟ್ಸಪ್ ಗ್ರೂಪ್ಗಳಿವೆ ಬೇಕಾದಷ್ಟು. ಅದರಲ್ಲಿ ನಮ್ಮ ಗೆಳೆಯರು ಅದನ್ನು ಶಶಿರಾಜ್ ಅವರು ಒಂದು ಕಾಂತಾರಕ್ಕೆ ಹಾಡು ಬರ್ತಿದ್ದಾರೆ ಅಂತೇಳಿ ಹಾಕಿ ಎಲ್ಲ ತುಂಬ ಜನ ವಕೀಲರು ಹಾಗೆ ಬೇರೆ ಬೇರೆ ಸರ್ಕಲ್ನವರು ಎಲ್ಲ ಕಂಗ್ರ್ಯಾಜುಲೇಟ್ ಮಾಡಿದ್ದಾರೆ. ಅದರ ಜೊತೆಗೆ ಭಾಳ ವಿಶೇಷ ಏನಂತೇಳಿದರೆ ನನಗೆ ಪರಿಚಯವಿಲ್ಲದ ಬೇರೆ ಬೇರೆ ಊರಿನವರು ಹೇಗೋ ನನ್ನ ನಂಬರ್ ಕಲೆಕ್ಟ್ ಮಾಡಿ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಮತ್ತು ಕಾಲ್ ಮಾಡಿ ಗಂಟೆಗಟ್ಟಲೆ ಮಾತಾಡ್ತಿದ್ದಾರೆ. ಅದೊಂಥರ ವಿಶಿಷ್ಟ ಅನುಭವ ನನ್ನ ಮಟ್ಟಿಗೆ. ಈಗ ನಿಮಗೆ ಗೊತ್ತಿರ್ಬೋದು, ಈಗ ಕಾಂತಾರ ಕೇವಲ ಕನ್ನಡ ಭಾಷೆಯಲ್ಲಿ ವಿಶ್ವದಾದ್ಯಂತ ಬಿಡುಗಡೆ ಆಗಿದೆ, ಶೀಘ್ರದಲ್ಲಿ ತುಳು ಸೇರಿ ಹಲವು ಭಾಷೆಗಳಲ್ಲಿ ಬರುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಸದ್ಯ ನಮಗೆ ಒಂದು ಮಾಹಿತಿ ಸಿಕ್ಕಿತ್ತು ಇವತ್ತಿನಿಂದ ತುಳು ಡಬ್ಬಿಂಗ್ ಮಂಗಳೂರಿನಲ್ಲಿ ನಡೀತಾ ಇದೆ ಅಂತ. ಈಗ ನೀವು ಮಾಡಿರುವಂಥ ಕನ್ನಡದಲ್ಲಿ ಬರೆದಿರುವಂಥ ಹಾಡನ್ನು ತುಳುವಲ್ಲಿ ತಾವೇ ಟ್ರಾನ್ಸ್ಲೇಟ್ ಮಾಡ್ತೀರಾ? ಇದೊಂದು ಬಹಳ ವಿಶೇಷ ಏನು ಅಂತೇಳಿದರೆ ನಮ್ಮ ತುಳು ಹಾಡು ವಾಪುರ್ಲಿ ಅದನ್ನು ಆ್ಯಸ್ ಇಟ್ ಈಸ್ ಅವರು ರಿಟೈನ್ ಮಾಡ್ತಾರೆ ಮೋಸ್ಟ್ ಪ್ರಾಬ್ಲಿ. ಅದರ ಜೊತೆಗೆ ವರಾಹ ರೂಪಮ್ಮ ಹಾಡು 4 ಲೈನ್ ಸಂಸ್ಕೃತದಲ್ಲಿದೆ, 4 ಲೈನ್ ಕನ್ನಡದಲ್ಲಿದೆ. ನನಗೆ 4 ದಿವಸ ಹಿಂದೆ ರಿಷಬ್ ಶೆಟ್ಟರು ಫೋನ್ ಮಾಡಿದರು, ಆ 4 ಲೈನ್ ಕನ್ನಡದಲ್ಲಿದ್ದನ್ನು ಮತ್ತೆ ಸಂಸ್ಕೃತಕ್ಕೆ ಮಾಡಿ ಅಂತ ಹೇಳಿದರು. ಆಯಿತು ಅಂತೇಳಿ ಮಾಡಿ ಕಳಿಸಿದ್ದೇನೆ. ನನ್ನ ಪ್ರಕಾರ ಅದು ಎಲ್ಲ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗುವಾಗಲೂ ಕೂಡ ಅದು ಸಂಸ್ಕೃತದಲ್ಲಿ ರಿಟರ್ನ್ ಆಗ್ತದೆ. ಹಾಗಾಗಿ ನನ್ನ ಸಂಸ್ಕೃತದಲ್ಲಿ ಹೌದು ಹಾಗಾಗಿ ಒಂದು ಸಂಸ್ಕೃತ ಹಾಡು, ಒಂದು ತುಳು ಹಾಡು, ಎರಡು ಹಾಡುಗಳು ರಿಟರ್ನ್ ಆಗುವ ಚಾನ್ಸ್ ಇದೆ. ಮತ್ತೆ ಆಲ್ರೆಡಿ ನೀವು ಅದೊಂದು ಆಗಲೇ ಹೇಳಿದ್ರಿ, ಬೇಟೆಯ ಸಾಂಗ್ ಅದರ ಬಗ್ಗೆ ಅದು ಇನ್ನೂ ಗೊತ್ತಿಲ್ಲ, ಅದು ಅದನ್ನು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಇರ್ಬೋದು ಅಥವಾ ಆಲ್ರೆಡಿ ಟ್ರಾನ್ಸ್ಲೇಟ್ ಮಾಡಿದ್ದಿರ್ಬೋದು ಗೊತ್ತಿಲ್ಲ. ಅದು ಮತ್ತು ಅದು ಬಿಟ್ಟು ಸಾಂಗ್ ಅಲ್ಲ ಅದು, ಹಾಗಾಗಿ ತೊಂದರೆ ಇಲ್ಲ ಅಂತ ಕಾಣ್ತದೆ. ಸರಿ, ಈಗ ಬಿಡುಗಡೆ ಆದ ಮೇಲೆ ಒನ್ ಆಫ್ ದಿ ಬೆಸ್ಟ್ ಕಮೆಂಟ್ ಯಾವುದಾದ್ರೂ ನಿಮಗೆ ತುಂಬ ಕಾಡ್ತಾ ಇದೆ ಅಂದರೆ, ಒಬ್ಬ ಲಿರಿಸಿಸ್ಟಿಗೆ ಯಾವಾಗಲೂ ನಿಮಗೆ ಗೊತ್ತಿರ್ಬೋದು ಹಾಡುಗಳು ಬಂದರೂ ಕೂಡ ಸಿನಿಮಾದಲ್ಲಿ ಯಾವಾಗಲೂ ಜನಗಳು ಫಸ್ಟಿಗೆ ನೋಡೋದು ಸಿನಿಮಾ ಹೀರೋವನ್ನು ಮಾತ್ರ. ಬಹುಶಃ ಈ ಸಿನಿಮಾದ ಲಿರಿಕ್ಸ್ ಬಗ್ಗೆ ತುಂಬ ಕಾಡ್ತಾ ಇದೆ ಜನರಿಗೆ, ಒಂದು ಮನ ಮುಟ್ಟಿದೆ ಸರ್, ಒಂದು ಡಿವೈನ್ ಫೀಲ್ ಇದೆ. ಯಾವುದಾದ್ರೂ ಬೆಸ್ಟ್ ಕಮೆಂಟ್ ನೀವು ಪಡೆದಂಥದ್ದು? ಮೊದಲ ಕಮೆಂಟ್ ನನ್ನ ಹೆಂಡ್ತಿದ್ದು, ಅವಳಿಗೆ ತುಂಬ ಖುಷಿಯಾಗಿತ್ತು. ನಂತರ ನನ್ನ ಗೆಳೆಯ ರಾಮದಾಸ್ ಅವರು,
ನನ್ನನ್ನು ಅಪ್ಪಿ ಹಿಡಿದ್ರು, ತುಂಬ ಖುಷಿಯಾಯಿತು. ನಾವೊಂದು ತುಳುವಲ್ಲಿ ಕೋಲದ ಹಾಡು ಮಾಡಿ ತುಂಬ ಹಿಟ್ಟಾಗಿತ್ತು, ಕನ್ನಡದಲ್ಲೂ ಹಿಟ್ಟಾಯ್ತಲ್ಲ ಅಂತೇಳಿ ಖುಷಿಯಾಯಿತು. ಮತ್ತು ಬಹಳ ಮನಸ್ಸಿಗೆ ಕಾಡಿದಂಥ ಒಂದು ಕಮೆಂಟ್ ಅಜನೀಶ್ ಲೋಕನಾಥ್ ಅವ್ರದ್ದು. ನನಗೆ ಅವರು ವಾಟ್ಸಪ್ ಮೆಸೇಜ್ ಮಾಡಿದರು, ಒಂದು ಡಿವೈನ್ ಆದಂತಹ ಒಂದು ಲಿರಿಕ್ಸನ್ನು ಬರೆದಿದ್ದೀರಿ, ಥ್ಯಾಂಕ್ ಯು ಅಂತೇಳಿ ಅವರು ಮೆಸೇಜ್ ಮಾಡಿದರು. ಅಂಥ ಒಬ್ಬ ಒಳ್ಳೆಯ ಸಂಗೀತಗಾರ, ಈಗಿನ ಶ್ರೇಷ್ಠ ಮ್ಯೂಸಿಕ್ ಕಂಪೋಸರ್, ಮ್ಯೂಸಿಕ್ ಡೈರೆಕ್ಟರ್ ನನಗೆ ಒಂದು ಮೆಸೇಜ್ ಮಾಡಿದ್ದು, ನನಗೆ ತುಂಬ ಅದು ಖುಷಿಯಾಯಿತು. ರಿಷಬ್ ಸರ್ ಅಂತೂ ಎರಡು ಮೂರು ಸಲ ನನಗೆ ತುಂಬ ಆತ್ಮೀಯತೆಯಲ್ಲಿ ಕವರೇ ಸೂಪರಾಗಿದೆ ಅಂತ ಹೇಳಿ, ಅದು ಅದೇ ಒಂದು ಖುಷಿ ಅಷ್ಟೇ. ಸೊ ಒಂದು ನಿಮ್ಮ ಹಾಡನ್ನು ಇಷ್ಟರ ಮಟ್ಟಿಗೆ ವಿಶ್ವದಾದ್ಯಂತ ಜನರು ಪ್ರೀತಿಸ್ತಾ ಇದ್ದಾರೆ, ಸಿನಿಮಾನೂ ಕೂಡ ಯೋಚನೆಗೂ ಮೀರಿ ಹೌಸ್ಫುಲ್. ಮಂಗಳೂರಿನಲ್ಲಿ ಪ್ರತಿದಿನ 75 ಶೋ ಹೌಸ್ಫುಲ್ ಆಗೋದು ಅಂತ ಹೇಳಿದ್ರೆ ಬಹುಶಃ ಇದೊಂದು ಇತಿಹಾಸ ಅಂತ ಹೇಳ್ಬೋದು. ಎಷ್ಟು ಖುಷಿ ಆಗ್ತಾ ಇದೆ ಸರ್, ಒಬ್ಬ ಲಿರಿಕ್ಸ್ ರೈಟರ್ ಆಗಿ ಹಾಗೇ ತಾವು ಹೇಗೆ ಟೈಮ್ ಕೊಡ್ತಾ ಇದ್ದೀರಾ, ಅಡ್ವೊಕೇಟ್ ಕೂಡ ಹೌದು ಅದರ ಜೊತೆಗೆ ಹಾಡುಗಳು ಬರೆಯುವಂಥದ್ದು. ಇದೊಂಥರ ವಿಶೇಷ ಅನುಭವ, ನನಗೆ ತುಂಬ ಜನ ಕೇಳ್ತಾರೆ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅಂತೇಳಿ. ಅದರಲ್ಲೂ ಒಂಥರ ಮಜಾ ಇದೆ, ನಾವು ವಕಾಲತ್ನ ನಡುವೆ ಇಂಥದ್ದನ್ನೆಲ್ಲ ಹುಚ್ಚಾಟಗಳನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಪ್ರವೃತ್ತಿಯಾಗಿ, ಮತ್ತು ಆ ಪ್ರವೃತ್ತಿಯ ನಡುವೆ ವಕಾಲತ್ ಕೂಡ ನಿಯತ್ತಲ್ಲಿ ಮಾಡ್ತಾ ಇದ್ದೇವೆ. ಇದೆರಡನ್ನೂ ಸರಿದೂಗಿಸಿಕೊಂಡು ಹೋಗೋದೇ ಒಂದು ಚಾಲೆಂಜು, ಆ ಚಾಲೆಂಜನ್ನು ಖುಷಿಯಲ್ಲೇ ಮಾಡ್ತಾಯಿದ್ದೀನಿ. ಸೊ ನಿಮ್ಮಿಂದ ಸಾಕಷ್ಟು ಬ್ಲಾಕ್ ಬಸ್ಟರ್ ಹಿಟ್ ಹಾಡುಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಮುಂದಿನ ಬರುವಂಥ ಸಾಕಷ್ಟು ಕನ್ನಡ ಅಥವಾ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ತಮ್ಮ ಹಾಡು ಇರಲಿ, ತಮ್ಮ ಸಿನಿ ಬದುಕಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೇವೆ ಸರ್. ಥ್ಯಾಂಕ್ ಯು.